ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ವಂದಿಸ್ತಾ ಈ ದಿನ ಏನು ಜನತಾ ಜಲ್ದಾರೆ ಕಾರ್ಯಕ್ರಮನ ನಮ್ಮ ಜೆಡಿಎಸ್ ಪಕ್ಷದ ಹಿರಿಯ ಒಂದು ನಾಯಕರಾದಂತಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಕನಸಿನ ಯೋಜನೆ ಆಕ್ಚುಲಿ ನಾವು ಮೇಕೆದಾಟ್ರಿಗೆ ಕಾಲ್ನಡಿಗೆ ಜಾಥಾನೆ ಮಾಡಬೇಕಂತ ನಮ್ಮಲ್ಲೆಲ್ಲ ಮೀಟಿಂಗ್ ಮಾಡಿ ಚರ್ಚೆ ಆಗಿ ಅದು ಹೊರಗೆ ಬಂದ ಕೂಡಲೇ ಅದನ್ನ ಕಾಂಗ್ರೆಸ್ ಅವರು ಹೈಜಾಕ್ ಮಾಡಿ ಅವರು ಆ ಕಾರ್ಯಕ್ರಮ ಮಾಡಿದ್ದಾದ್ಮೇಲೆ ನೀರಾವರಿಗೆ ಜೆಡಿಎಸ್ ಪಕ್ಷ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮುಂದೆ ಚುನಾವಣೆಯಲ್ಲಿ ನಾವು ಅಧಿಕಾರ ಸಿಕ್ಕಾಗ ನೀರಾವರಿ ಯೋಜನೆಗಳನ್ನ ಯಾವ ರೀತಿ ನಾವು ಜಾರಿ ಮಾಡ್ತೀವಿ ಅನ್ನೋ ಒಂದು ವಿಚಾರನ ಜನಗಳಿಗೆ ಒಂದು ಏನು ಇದು ತಿಳಿಸಿ ಹೇಳುವಂತ ಕಾರ್ಯಕ್ರಮನೇ ಇದು ಜನತಾ ಜಲಧಾರೆ ಕಾರ್ಯಕ್ರಮ. ಜನತಾ ಜಲಧಾರೆ ಅಂದ್ರೆ ನೀರಾವರಿ ಯೋಜನೆಗಳನ್ನ ಪೂರ್ಣ ಆದಾಗ ಸಸ್ಯ ಶ್ಯಾಮಲೆ ಅಂದ್ರೆ ಎಲ್ಲೆಲ್ಲೋ ಹಸಿರು ಸಸ್ಯ ಬೆಳೆ ಎತ್ತಿ ಕಾಣಿಸ್ಬೇಕು. ಆ ಹೇಗೆ ನಾವು ಕಳೆದ ಚುನಾವಣೆಯಲ್ಲಿ ಸಾಲ ಮನ್ನಾ ವಿಚಾರದ ಹೇಗೆ ಮುಂದಿಕ್ಕೊಂಡು ನಮ್ಗೆ ಸಿಕ್ಕಂತ ಕೇವಲ 14 ತಿಂಗಳಲ್ಲಿ ಅದನ್ನ ಯಶಸ್ವಿಯಾಗಿ ಹೇಗೆ ನಾವು ಸಾಲ ಮನ್ನಾ ಮಾಡಿದ್ವಿ, ಅದೇ ರೀತಿ ನಮ್ಗೆ 23ರಲ್ಲಿ ಸಂಪೂರ್ಣ ಬಹುಮತ ನೀವು ಕೊಟ್ಟು 5 ವರ್ಷ ನಾವು ಅಧಿಕಾರದಲ್ಲಿ ಇರುವಂತ ಸರ್ಕಾರ ನೀವು ಕೊಟ್ಟಿದ್ದೆ ಆದಲ್ಲಿ ಏನ್ ನಿನ್ನೆ ಪೇಪರ್ ಹೇಳಿದ್ದಾರೆ ಸುಮಾರು 3,25,000 ಕೋಟಿಯಷ್ಟು ಹಣ ನಾನು ಹೊಂದಿಸಿ ಕರ್ನಾಟಕದಲ್ಲಿ ಬಾಕಿ ಇರುವಂತ ಎಲ್ಲ ನೀರಾವರಿ ಯೋಜನೆಗಳನ್ನ ಮುಗಿಸ್ತೀನಿ. ಮುಗಿಸದೇ ಹೋದ ಪಕ್ಷದಲ್ಲಿ ನಾನು ಪಕ್ಷನೇ ವಿಸರ್ಜನೆ ಮಾಡ್ತೀನಿ ಅಂತ ಅನ್ನುವಂತ ಒಂದು ಚಾಲೆಂಜ್ ನ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಿದ್ದಾರೆ. ಅದು ಸತ್ಯನೂ ಸಹ. ಇದು ಕಳೆದ 6 ತಿಂಗಳಿಂದ ಸಾಕಷ್ಟು ಬಾರಿ ಇದು ಚರ್ಚೆಗಳಾಗಿ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಇದು ಆಗಿರುವಂತದ್ದು. ಇದರ ವಿಚಾರವಾಗಿ ಏನ್ ಇವತ್ತು ಜನತಾ ಜಲಧಾರೆ ಕಾರ್ಯಕ್ರಮ ಈಗಾಗಲೇ 12ನೇ ತಾರೀಕು ರಾಮನಗರದಲ್ಲಿ ಅಧಿಕೃತವಾಗಿ ಉದ್ಘಾಟನೆ ಆಯಿತು. ತದನಂತರ 14ನೇ ತಾರೀಕು 15 ಸ್ಥಳಗಳಲ್ಲಿ ಪವಿತ್ರ ಗಂಗೆನ ಒಂದು ತೀರ್ಥದ ರೂಪದಲ್ಲಿ ಅದಕ್ಕೆ ಕಲೆಕ್ಟ್ ಮಾಡಿ ಅದನ್ನ ರಥಗಳ ಮುಖಾಂತರ ಎಲ್ಲ ಕಡೆ ಯಾವ್ಯಾವ ರಥಕ್ಕೆ ಏನವರು ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಸಂಚಾರ ಮಾಡೋದಕ್ಕೆ 14ನೇ ತಾರೀಕು ಬೆಳಗ್ಗೆ ಗೌರಿಬಿದನೂರು ವಿಧುರಾಶ್ವತ್ಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಅಲ್ಲಿ ಏನು 5 ದಿವಸ ಕಾಲ ಹೆಚ್ಚು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಂಚಾರ ಮಾಡುತ್ತೆ. ಅದು 21ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮಾಲೂರಿಗೆ ಬರ್ತದೆ. ಮಾಲೂರಲ್ಲಿ ಬಹಳ ಅದ್ದೂರಿಯಾಗಿ ಸುಮಾರು 80 ಕಲಾತಂಡಗಳು ಕಲಾವಿದರನ್ನು ಒಳಗೊಂಡಂತೆ ಅದ್ದೂರಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಏನು ಇದು ರೋಡ್ ರ್ಯಾಲಿ ಮಾಡುವ ಮುಖಾಂತರ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಅಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿ ಸಹ ಇದು ಜನತಾ ಜಲಧಾರೆ ಕಾರ್ಯಕ್ರಮದ ಬಗ್ಗೆ ಅದು ವಿವರವಾಗಿ ನಮ್ಮ ನಾಯಕರೆಲ್ಲ ಮಾತಾಡ್ತಾರೆ. ಅದರ ನಂತರ 22ನೇ ತಾರೀಕು ಕೋಲಾರ ಭಾಗದಲ್ಲಿ ಕೋಲಾರ ನಗರ ಸಂಚಾರ ಮಾಡೋದಕ್ಕೂ ಮೊದಲು ಅಂತರ್ಗಂಗೆ ಏನು ಪುಣ್ಯಕ್ಷೇತ್ರ ಇದೆ, ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಏನು ಪ್ರಸಿದ್ಧ ಆಗಿದೆ, ಎಲ್ಲಾ ನೀರಿಗಿಂತಲೂ ಒಂದು ಪುಣ್ಯವಾದಂತ ಪವಿತ್ರವಾದಂತ ಜಲ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಅಂತರ್ಗಂಗೆಯಲ್ಲಿ ಆ ಜಲನ ಸಂಗ್ರಹ ಮಾಡಿದ ನಂತರ ಕೋಲಾರದಲ್ಲೆಲ್ಲ ಅದು ಸಂಚಾರ ಮಾಡಿ ತದನಂತರ ಬೇತ್ಮಂಗಲ ಮುಖಾಂತರ ಕೋಟ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೆಜಿಎಫ್ನ ನಗರದಲ್ಲೆಲ್ಲ ಸಂಚಾರ ಮಾಡಿ ನಂತರ ಅದು ಯರಗೋಳಗೆ ಹೋಗುತ್ತೆ. ಯರಗೋಳದಲ್ಲಿ ಏನು ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರೇ ಕೊಟ್ಟಂತ ಕಾರ್ಯಕ್ರಮ ಅದು ಯರಗೋಳು ಏನು ಅಣೆಕಟ್ಟು ಕಟ್ಟುವಂತ ಕಾರ್ಯಕ್ರಮ, ಕೋಲಾರ ಬಂಗಾರಪೇಟೆ ಮಾಲೂರಿಗೆ ಕುಡಿಯೋ ನೀರನ್ನು ಕೊಡುವಂತ ಕಾರ್ಯಕ್ರಮ ನಾನಾ ಕಾರಣಕ್ಕೆ ಅದು ಮುಂದುವರಿತು. ಹಿಂದಿನ ಶಾಸಕರು ಅದರಲ್ಲಿ ಹೇಗೆ ಇವಾಗ ಗೋಪಿನಾಥ್ ಅವ್ರು ಕೇಳ್ದಂಗೆ ಅದು DPR ಆಗ್ಲಿಲ್ಲ, ಇದು ಹಸಿರು ಕೋರ್ಟ್ ಅಂತ ಹೇಳ್ತಾರೆ, ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ, ಏನೋ ಆಗಕ್ ಮೊದಲೇ ಸುಮಾರು 10 ವರ್ಷದ ಹಿಂದೆನೆ ಒಳಗಡೆ ಪೈಪ್ ಲೈನ್ ಹಾಕಿ ಯಾವ ರೀತಿ ಅದು ನಡೀತದೆ ನಿಮ್ಗೆಲ್ಲ ಗೊತ್ತಿದೆ. ಆದ್ರೂ ಸಹ ಅದನ್ನ ನಾವು ಕುಮಾರಸ್ವಾಮಿ ಅವ್ರಿಗೆ ದೂರೋದು ಅರ್ಥ ಇಲ್ಲ. ಒಳ್ಳೆ ಉದ್ದೇಶ ಇಟ್ಕೊಂಡು ಕೋಲಾರ ಕುಡಿಯೋ ನೀರನ್ನು ಕೊಡಬೇಕು ಅಂತ ಸುಮಾರು 186 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು ನಿಜ. ಅವ್ರು ಕೊಟ್ಟಿದ್ದಕ್ಕೆ ಇವತ್ತಾದ್ರೂ ಅದು ಕಾರ್ಯಕ್ರಮ ಅದು ಉದ್ಘಾಟನೆ ಆಗ್ಬೇಕಾಗಿತ್ತು. ಕಳೆದ ವರ್ಷ ಜನವರಿ 14ಕ್ಕೆ ಉದ್ಘಾಟನೆ ಮಾಡ್ತೀವಿ ಅಂತ ಇಂದಿನ ಉಸ್ತುವಾರಿಗಳು ಹೇಳಿದ್ರು, ಅದಾಗ್ಲಿಲ್ಲ. ಈಗ ನೀರು ಬಂದು ಕನಿಷ್ಠ ಪಕ್ಷ 5 ತಿಂಗಳಾಗಿದೆ. ನಾನು 2 ವಿಧಾನ ಪರಿಷತ್ ಅಧಿವೇಶನ ಸಹ ಪ್ರಸ್ತಾಪ ಮಾಡಿದೆ, ನೀರು ತುಂಬಿದೆ, ನೀರು ಏನ್ ಬಾಕಿ ಕೆಲಸ ಮುಗಿಸಿ ಕೋಲಾರಕ್ಕೆ ನೀರು ಕೊಡಿ. ಇವತ್ತಿನ ಸುಮಾರು 84 ಕಡೆಯಷ್ಟು ನೀರು ತುಂಬಿತ್ತು.
ಇವಾಗ 78 ಅಡಿ ಎಷ್ಟು ನೀರಿನಿಂದ ಉಳಿದಿದೆ ಇವತ್ತು ತನಕ ನಾನು ಏನು ದಿವ್ಯ ನೋಡಿದ್ರಿ ಯಾರು ಪತ್ರಕರ್ತರು ಇಲ್ಲಿ ಜನವರಿ 26 ಕ್ಕೆ ಏನು ಉಸ್ತುವಾರಿ ಮಂತ್ರಿ ಮುನ್ರತ್ನಾರ ಬಂದಾಗ ನೀವು ಪ್ರಶ್ನೆ ಕೇಳಿದಕ್ಕೆ ನಾನು ಈಗಲೇ ಹೋಗ್ತೀನಿ ಆ ಎರಗೋಳು ಜಲಾಶಯಕ್ಕೆ ಏನು ಬಾಕಿ ಕೆಲಸ ಇದೆ ಅದನ್ನು ಮುಗಿಸಿ ಕೂಡಲೇ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಇವತ್ತು ತನಕ ಅದರ ಬಗ್ಗೆ ಕಾರ್ಯಕ್ರಮ ಕೊಟ್ಟಿಲ್ಲ ನೀವು ಕೇಳಬೇಕು ಯಾಕ ಸಮಯ ಎಲ್ಲ ಕೆಲಸ ಮುಗಿದಿತ್ತಲ್ಲ ಬಾಕಿ ಕೆಲಸ ಪಂಪ್ ನ ಫಿಟ್ ಮಾಡೋದು ನೀರನ್ನ ಪಂಪ್ ಮಾಡೋದು ಕೋಲಾರಲ್ಲಿ 3 ಓವರ್ ಹೆಡ್ ಟ್ಯಾಂಕ್ ಆಗಿದೆ ನಿಮಗೆಲ್ಲ ಗೊತ್ತಿದೆ ಕೋಲಾರ ರಸ್ತೆಗಳೆಲ್ಲ ಆಗೋದು ಪೈಪ್ ಲೈನ್ ಪ್ರತಿ ರಸ್ತೆಗೂ ಕೂಡ ಪೈಪ್ ಲೈನ್ ಆಗಿದೆ ಯಾಕೆ ಮಾಡಬಾರದಾಗಿತ್ತು ಅದನ್ನ ನಾನು ಒತ್ತಾಯ ಮಾಡಿದ್ದೇನೆ ಪ್ರತಿ ಅಧಿವೇಶನದಲ್ಲೂ ಅದನ್ನ ಮಾತಾಡಿದ್ದೇನೆ ಅದರ ನಂತರ ಎರಗೋಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಅದನ್ನ ಮುಗಿಸಿದ ನಂತರ ಅಲ್ಲಿಂದ ರಥ ಶ್ರೀನಿವಾಸಪುರಕ್ಕೆ ಹೋಗುತ್ತೆ ಶ್ರೀನಿವಾಸಪುರ ಸಂಚಾರ ಮಾಡಿದಾದ ಮೇಲೆ ಅಲ್ಲಿ ಸನ್ಮಾನ್ಯ ಸಿಎಂ ಇಬ್ರಾಹಿಂ ಅವರು ಕುಮಾರಣ್ಣ ಅವರು ಅವರು ಒಂದು ವೇದಿಕೆ ಕಾರ್ಯಕ್ರಮನ ಮಾಡ್ತಾರೆ ಅದರ ನಂತರ ಏನು ಕುರುಡುಮಲೆ ಮುಳಬಾಗಲು ತಾಲೂಕಲ್ಲಿ ಕುರುಡುಮಲೆ ದೇವಸ್ಥಾನಕ್ಕೆ ಆ ರಥ ಹೋಗುತ್ತೆ ಅಲ್ಲಿ ಸನ್ಮಾನ್ಯ ದೇವೇಗೌಡರು ಇಬ್ರಾಹಿಂ ಅವರು ಸಹ ಅಲ್ಲಿ ಜನಗಳನ್ನು ಉದ್ದೇಶಿಸಿ ಇದರ ಬಗ್ಗೆ ಕುಲಂಕುಶವಾಗಿ ಮಾತಾಡ್ತಾರೆ ಅದರ ನಂತರ ಅದು ಮುಳಬಾಗಲು ನಗರದಲ್ಲಿ ಸಂಚಾರ ಮಾಡಿ ವಾಪಸ್ ಬೆಂಗಳೂರು ಕೇಂದ್ರ ಕಚೇರಿ ನಮ್ಮ ಏನು ಜೆಡಿಎಸ್ ಪಕ್ಷದ ಕಚೇರಿಗೆ ಅದು ವಾಪಸ್ ಹೋಗುತ್ತೆ